ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮಿನಿ ಮೀಡಿಯಾ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ DCET ಆಪ್ಷನ್ ಎಂಟ್ರಿ ಪ್ರೋಸೆಸ್ ಹಾಗೆಯೇ ವೆರಿಫಿಕೇಶನ್ ಡೇಟ್ ಕೂಡ ಎಕ್ಸ್ಟೆಂಡ್ ಆಗಿದೆ. ಇದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ, ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಚಾಯ್ಸಸ್ಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಸೊ ಆ ವಿಡಿಯೋವನ್ನು ನೀವು ಮೊದಲು ನೋಡಬೇಕಾದರೆ ನಮ್ಮ ಚಾನಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿ ಕಾಣಿಸ್ತಾ ಇರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ಆಪ್ಷನ್ ಎಂಟ್ರಿ ಮುಗಿದ ತಕ್ಷಣ ಹಬ್ಬ, ಕಾಲೇಜ್ ಸೀಟ್ ಸೆಲೆಕ್ಟ್ ಆಯಿತು, ಇನ್ನೇನು ಟೆನ್ಷನ್ ಇಲ್ಲ ಅಂತ ಅಂದ್ಕೊಂಡಿರೋ ಸ್ಟೂಡೆಂಟ್ಸು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಏನಂದರೆ ಆಪ್ಷನ್ ಎಂಟ್ರಿ ಮುಗಿದ ತಕ್ಷಣ ಚಾಯ್ಸಸ್ಗಳು ಬಿಡ್ತಾರೆ. ಆಪ್ಷನ್ ಎಂಟ್ರಿ ಮುಗಿದ ತಕ್ಷಣ ಮಾಡಬೇಕಾಗಿರೋ ಮೊದಲ ಕೆಲಸ ಚಾಯ್ಸಸ್ಗಳು ಸ್ನೇಹಿತರೆ. ಸೊ ಈ ಚಾಯ್ಸಸ್ಗಳ ಇನ್ಫಾರ್ಮೇಷನನ್ನು ಮುಂದಿನ ವಿಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೇನೆ. ಸೊ ಈ ವಿಡಿಯೋದಲ್ಲಿ ಆಪ್ಷನ್ ಎಂಟ್ರಿ ಪ್ರೋಸೆಸ್ ಬಗ್ಗೆ ತಿಳಿಸ್ತೇನೆ. ನೋಡಿ ಸ್ನೇಹಿತರೆ, ಮೊದಲದಾಗಿ ನಿಮ್ಮ PC ಅಥವಾ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಬ್ರೌಸರ್ಗೆ ಭೇಟಿ ನೀಡಿ KA Home ಅಂತ ಸರ್ಚ್ ಮಾಡಿದ್ರೆ KA Home ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಈ ಪೇಜಲ್ಲಿ ಫ್ಲ್ಯಾಶ್ ನ್ಯೂಸ್ ನೋಡ್ಬೋದು. ಇಲ್ಲಿ DCET 2019 ಡೇಟ್ ಎಕ್ಸ್ಟೆಂಡೆಡ್ ಫಾರ್ ವೆರಿಫಿಕೇಶನ್ ಡಾಕ್ಯುಮೆಂಟ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು PDF ಫೈಲ್ ಓಪನ್ ಆಗುತ್ತೆ. ಅಂದರೆ ಇಲ್ಲಿ ಅವರು ಏನು ಇನ್ಫಾರ್ಮೇಷನ್ ಹೇಳಿದ್ದಾರೆ ಅಂದರೆ ಡೇಟ್ ಎಕ್ಸ್ಟೆಂಡೆಡ್ ಫಾರ್ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್. ಅಂದರೆ ಈ 3 ದಿನದಲ್ಲಿ ಯಾರು ವೆರಿಫಿಕೇಶನನ್ನು ಮಾಡಿಸ್ಕೊಂಡಿಲ್ವೋ ಕಾರಣಾಂತರದಿಂದ ಅಂಥವ್ರಿಗೆ ಈ 26ನೇ ತಾರೀಕು ಮಧ್ಯಾಹ್ನ 1:30 to 4:30 ಒಳಗಡೆ ಆ ಸಮಯದಲ್ಲಿ ಹೋಗಿ ನೀವು ವೆರಿಫಿಕೇಶನ್ನ ಮಾಡ್ಕೋಬೇಕು. ಸೊ ಇದು ಯಾರು ವೆರಿಫಿಕೇಶನ್ ಮಾಡ್ಕೊಂಡಿಲ್ಲೋ ಅವ್ರಿಗೆ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗೆಯೇ ಬ್ಯಾಕ್ ಬಂದರೆ ಸ್ನೇಹಿತರೆ, ಇಲ್ಲಿ ಸೆಕೆಂಡ್ ಆಪ್ಷನ್ ನೋಡ್ಬೋದು, DCET 2019 ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ DCET ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. DCET ನಂಬರನ್ನು ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಒಂದು ಕ್ಯಾಪ್ಚನ್ನ ಎಂಟರ್ ಮಾಡಿ ಸ್ನೇಹಿತರೆ. ಅದು ವೆರಿಫಿಕೇಶನ್ ಒಂದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನೀವು ಕ್ಯಾಪ್ಚವನ್ನು ಎಂಟರ್ ಮಾಡಬೇಕಾಗುತ್ತೆ. ಹಾಗೆಯೇ ಕ್ಯಾಪ್ಚನ್ನ ಎಂಟರ್ ಮಾಡಿದ ತಕ್ಷಣ ನೀವು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ನಂಬರ್ ಹಾಕಿದ ತಕ್ಷಣ ಹಾಗೆಯೇ ಸೀಕ್ರೆಟ್ ಕೀ, ನಿಮ್ಮ ಅಪ್ಲಿಕೇಶನಲ್ಲಿ ಸೀಕ್ರೆಟ್ ಕೀ ಇರುತ್ತೆ, ಆ ಸೀಕ್ರೆಟ್ ಕೀ ಕೋಡನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ಅದನ್ನು ನೀವು ಯಾರಿಗೂ ಕೂಡ ಶೇರ್ ಮಾಡಬಾರ್ದು. ಹಾಗೆಯೇ ನೀವು ಕ್ರಿಯೇಟ್ ಮಾಡಿರುವಂಥ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿ. ಹಾಗೆಯೇ ಪಾಸ್ವರ್ಡನ್ನು ಎಂಟರ್ ಮಾಡಿದ ತಕ್ಷಣ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಲಾಗಿನ್ ಆದ ನಂತರ ಈ ರೀತಿಯಾಗಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿಂದ ಇಮೇಜಸ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ಸರ್ವರ್ ಬ್ಯುಸಿ ಇರೋದ್ರಿಂದ ನೋಡಿ, ಇಲ್ಲಿ 3 ಬಾಕ್ಸ್ಗಳು ಕಾಣಿಸ್ತಾ ಇದೆ. ಇದರಲ್ಲಿ ಮೊದಲನೇದಾಗಿ ಆಪ್ಷನ್ ಎಂಟ್ರಿ, ಹಾಗೆಯೇ ಮಾಕ್ ಅಲರ್ಟ್ಮೆಂಟ್, ಕೊನೆಯದಾಗಿ ಅಕೌಂಟ್ ಸೆಟ್ಟಿಂಗ್ಸ್. ಮಾಕ್ ಅಲರ್ಟ್ಮೆಂಟ್ ಅಂದರೆ ಏನು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆಯೇ ಅಕೌಂಟ್ ಸೆಟ್ಟಿಂಗ್ಸ್ನಲ್ಲಿ ನಿಮ್ಮ ಪಾಸ್ವರ್ಡ್ ಹಾಗೆಯೇ ನಿಮ್ಮ ಪ್ರೊಫೈಲ್ಗೆ ಸಂಬಂಧಪಟ್ಟದನ್ನು ಚೇಂಜ್ ಮಾಡ್ಕೋಬಹುದು. ಸೊ ನೀವು ಮೊದಲನೇ ಬಾಕ್ಸ್ನಲ್ಲಿ ಕಾಣಿಸ್ತಿರೋ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಫೈನಲ್ ಸ್ಟೆಪ್ ಆಪ್ಷನ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಮಾಡಿಫೈ ಸೆಲೆಕ್ಟೆಡ್ ಆಪ್ಷನ್ನಲ್ಲಿ ನೋಡ್ಬೋದು, ನಿಮ್ಮ ಬ್ರಾಂಚ್ಗೆ ತಕ್ಕಂತೆ ಯಾವ ಕಾಲೇಜು ಬೇಕೋ ಆ ಬಾಕ್ಸ್ನಲ್ಲಿ ನಿಮ್ಮ ನಂಬರ್ ಅಂದರೆ ಆರ್ಡರ್ ವೈಸ್ 1, 2, 3 ಅಂತ ನಂಬರನ್ನು ನಿಮ್ಮ ಬ್ರಾಂಚ್ಗೆ ತಕ್ಕಂತೆ ಕಾಲೇಜ್ನಲ್ಲಿ ಹಾಕಬೇಕಾಗುತ್ತೆ. ಸೊ ನೀವು ಸೆಲೆಕ್ಟ್ ಮಾಡ್ಕೊಂಡಂಥ ಕಾಲೇಜ್ಗಳ ಲೀಸ್ಟ್ ಆರ್ಡರ್ ವೈಸ್ ನಿಮ್ಮ ಪಕ್ಕದಲ್ಲಿ ಇನ್ನೊಂದು ಎರಡನೇ ಬಾಕ್ಸ್ ಕಾಣಿಸ್ತಾ ಇದ್ದೀವಿ, ಎರಡನೇ ಬಾಕ್ಸ್ನಲ್ಲಿ ಮೂಡಿ ಬರುತ್ತೆ. ಸೊ ಎರಡನೇ ಬಾಕ್ಸ್ನಲ್ಲಿ ನೀವು ಯಾವ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಆರ್ಡರ್ ವೈಸ್ ಕಂಪ್ಲೀಟ್ ಆಗಿ ತೋರಿಸುತ್ತೆ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ, ನಿಮ್ಮ ಇಂಜಿನಿಯರಿಂಗ್ ಮಾಡುವಂತಹ ಸ್ಟೂಡೆಂಟ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಚಾಯ್ಸಸ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ, ಅದು ಮೇನ್ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಆಪ್ಷನ್ ಎಂಟ್ರಿ ಮುಗಿದ ತಕ್ಷಣ ನೀವು ಚಾಯ್ಸಸ್ಗಳ ಬಗ್ಗೆ ತಿಳ್ಕೊಳ್ಳಬೇಕು. ಮುಂದಿನ ವಿಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೇನೆ. ಸೊ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಥ್ಯಾಂಕ್ ಯು.